ಹೇಳ್ತಾ ಇದ್ದೀನಿ, ನಮ್ಮ ಮೊದಲನೇ ಹೋರಾಟಗಳನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸೋದಕ್ಕೆ ಓಪಿಎಸ್ಸಿನ ನೌಕರರು ಅತ್ಯಂತ ಪ್ರಾಮಾಣಿಕವಾಗಿ ಸಹಾಯ ಮಾಡಿರುವಂತವರನ್ನೇ ಕಾರಣ ಆಗಿದ್ದಾರೆ. ಹಾಗಾಗಿ ನಾವು ನಮ್ಮನ್ನ ಬೇರೆ ಅಂತ ಮಾಡಿದಾರ, ನೌಕರರ ವರ್ಗದಲ್ಲಿ ಎನ್ ಪಿ ಎಸ್ ನೌಕರರು ಅಂತ ಮಾಡಿದ್ದಾರೆ. ನಾವು ಎನ್ ಪಿ ಎಸ್ ಅನ್ನ ರದ್ದುಗೊಳಿಸಿ ನಾವು ನಮ್ಮ ಫ್ಯಾಮಿಲಿ ಸೇರೋ ಅಂತ ತವಕದಲ್ಲಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಓ ಪಿ ಎಸ್ ಎನ್ ಪಿ ಎಸ್ ಅನ್ನೋಂಥದ್ದು ಇಲ್ಲ. ಆದ್ರೆ ಎನ್ ಪಿ ಎಸ್ ಅವ್ರನ್ನ ಸಂಘಟನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಸಂಘಟನೆಯನ್ನ ಕಟ್ಟಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲರನ್ನು ಪ್ರತಿನಿಧಿಸುವ ಸಂಘಟನೆಗಳು ನಮ್ಮ ಬಗ್ಗೆ ನಮ್ಮನ್ನ ಯಾವುದೇ ನಮ್ಮ ನೋವುಗಳಿಗೆ ಎಲ್ಲೂ ಸ್ಪಂದಿಸದೇ ಇದ್ದಂಥ ಸಂದರ್ಭದಲ್ಲಿ ಈ ಸಂಘಟನೆಯನ್ನ ಕಟ್ಟಿದ್ದೀವಿ. ಅದರ ಮೂಲಕ ಹೋರಾಟ ಮಾಡುವ ಮೂಲಕ ನಾವು ಎಲ್ಲ ಒಂದು ಸರ್ಕಾರಿ ನೌಕರರೆಲ್ಲ ಒಂದು ಕುಟುಂಬ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಸೇರುವ ಪ್ರಯತ್ನದಲ್ಲಿ ತವಕದಲ್ಲಿ ನಾವು ಈ ಒಂದು ಹೋರಾಟವನ್ನು ಆಯೋಜನೆ ಮಾಡಿದ್ದೀವಿ. ಆದ್ದರಿಂದ ಅದರಲ್ಲಿ ಭೇದ ಭಾವ ಇಲ್ಲ. 100 ರೂಪಾಯಿಯನ್ನು ಎಲ್ಲ ಬೆಂಬಲಿಸ್ತಕ್ಕಂಥವ್ರನ್ನು ಹಾಕ್ಬೋದು, ಅವರಿಂದ ಕೇಳಿ ಇಸ್ಕೊಳ್ಳಬಹುದು, ಏನು ತೊಂದರೆ, ಫೋನ್ ಪೇ ಮಾಡಿಸ್ಬೋದು. ಓಕೆ, ಒಂದು ಇಶ್ಯೂ ಕ್ಲಿಯರ್. ಎರಡನೇ ವಿಚಾರ ಸ್ನೇಹಿತರೆ, ಹೋರಾಟವನ್ನು ಯಾವಾಗ ಪ್ರಾರಂಭ ಮಾಡಬೇಕು ಅನ್ನೋಂತ, ಯಾವ ತಿಂಗಳು ಅನ್ನೋಂಥದ್ದು ಡೇಟನ್ನ ರಾಜ್ಯ ಕಾರ್ಯಕಾರಿ ಸಮಿತಿ ಏನಿದೆ ಮುಂದೆ, ಈಗ ಕಾರ್ಯಕಾರಿ ಸಮಿತಿಯನ್ನು ಕೂಡ ನಾವೀಗೆಲ್ಲ ಮಾಹಿತಿ ತಗೊಂತ ಇದ್ದೀವಿ. ಕಾರ್ಯಕಾರಿ ರಾಜ್ಯ ಬಾಡಿಯನ್ನು ಕೂಡ ನಾವು ಪುನರ್ರಚಿಸ್ಕೊಳ್ಳೋರಿದ್ದೀವಿ. ಪುನರ್ರಚಿಸಣೆ ಮಾಡೋದಕ್ಕೆ ನಾವು ಈಗಾಗಲೇ ಜಿಲ್ಲೆಯಿಂದ ಎರಡೆರಡು ಪ್ರತಿನಿಧಿಗಳನ್ನು ಕೊಡಿ ಅಂತ ಹೇಳಿದ್ರೆ ಕೆಲವರು ಕೊಟ್ಟಿಲ್ಲ. ಇನ್ನು ಕೊಡದೇ ಇದ್ದಂಥವ್ರು ನಾವು ನಮ್ಮದೇ ಆದಂಥ ಡಿಸ್ಕ್ರಿಪ್ಷನರಿಯನ್ನು ನಾವು ಬಳಸಿಕೊಂಡು ಮಾಹಿತಿಯನ್ನು ತಗೊಂಡು ನಾವು ಅವ್ರನ್ನ ಒಳಗೊಂಡಂತೆ ಒಂದು ರಾಜ್ಯ ಪಾಡಿಯ ಸದೃಢವಾದಂಥ ಒಂದು ರಾಜ್ಯ ಪಾಡಿಯನ್ನ ಹೋರಾಟಕ್ಕೆ ನಾವು ರೆಡಿ ಮಾಡ್ಕೊಳ್ಳೋರಿದ್ದೇವೆ. ಈಗ ತಮ್ಮನ್ನು ನಾನು ಕೇಳ್ತಾ ಇರುವಂಥದ್ದು, ಹೋರಾಟವನ್ನ ಯಾವ ತಿಂಗಳಲ್ಲಿ ಮಾಡಿದ್ರೆ, ಯಾಕೆ ಅಂದ್ರೆ ನೀವು ಇದಕ್ಕೊಂದಿಷ್ಟು ಬೇಸಿಕ್ ಬೇಕಾಗುತ್ತೆ. ಏನು ಅಂದ್ರೆ ಎಲೆಕ್ಷನ್ನು ಏಪ್ರಿಲ್ ಮೇದಲ್ಲಿ ಎಲೆಕ್ಷನ್ನು ಇದಾಗುತ್ತೆ, ಡಿಸೆಂಬರ್ ಜನವರಿಗೆನೆ ಕೋಡ್ ಆಫ್ ಕಂಡಕ್ಟ್ ಇದು ಸ್ಟಾರ್ಟ್ ಆಗುತ್ತೆ. ಅಥವಾ ಸರ್ಕಾರಗಳು ನಮಗೆ ಬಹಳ ಚೆನ್ನಾಗಿ ನಮಗೆ ಮತ್ತೆ ವಾಪಸ್ ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಆಶಾವಾದದಿಂದ 6 ತಿಂಗಳು ಮುಂಚೆನೆ ಎಲೆಕ್ಷನ್ ಅನ್ನ ಅನೌನ್ಸ್ ಮಾಡಬಹುದು. ಇವುಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನನ್ನ ಉದ್ದೇಶ ಇರುವಂತದ್ದು ಅಜೆಂಡಾಗ ಹಾಕ್ಸುವಂತದ್ದಲ್ಲ, ಪ್ರಣಾಳಿಕೆಗೆ ಹಾಕ್ಸುವಂತದ್ದಲ್ಲ, ಕಾಂಗ್ರೆಸ್ ದಳನೋ ಅಜೆಂಡಾಗ ಹಾಕ್ಸುವಂತದ್ದಲ್ಲ ನನ್ನ ನನ್ನ ವಿಚಾರ. ನನ್ನ ವಿಚಾರ ಇರುವಂತದ್ದು ಈ ಸರ್ಕಾರ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸಿ ಹೋಗ್ಬೇಕು, ರದ್ದುಗೊಳಿಸಲೇಬೇಕು ಅನ್ನುವಂಥದ್ದು ನಮ್ಮ ಅಜೆಂಡಾ ಆಗಿರೋದ್ರಿಂದ ನಾವು ಇವುಗಳನ್ನ ಗಮನದಲ್ಲಿ ಇಟ್ಕೊಂಡು ಈಗಿರುವಂತ ಸರ್ಕಾರವನ್ನೇ ನಾವು ಕಾನ್ಫಿಡೆನ್ಸ್ ತಗೊಂಡು